ಮೂರು ದಿನಗಳ ಆಟ ಶುರುವಾಗಿ ಆಗ್ಲೇ ಮೂರು ವಾರ ಆಯ್ತು. 18 ಜನ ಇದ್ದ ಮನೆಯಲ್ಲಿ ಸದ್ಯ 15 ಜನ ಮಾತ್ರ ಇದ್ದಾರೆ. ಅವರಲ್ಲಿ ಒಬ್ಬರಿಗೆ ಈ ಮನೆಯಲ್ಲಿ ಇದೇ ಕೊನೆಯ ವಾರ. 5 ಜನ ಡೇಂಜರ್ ಝೋನ್ ಅಲ್ಲಿದ್ದು ಅವರಲ್ಲಿ ಯಾರು ಈ ಮನೆಯಿಂದ ಹೊರ ಹೋಗ್ಲಿದ್ದಾರೆ ಅನ್ನೋದನ್ನ ಅನಾಲಿಸಿಸ್ ಸಮೇತ ಹೇಳ್ತೀವಿ. ಅದಕ್ಕಾಗಿ ಪೂರ್ತಿ ವಿಡಿಯೋ ನೋಡಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತಿ ನೋಟಿಫಿಕೇಶನ್ ಪಡ್ಕೊಳ್ಳಿ. ಮೂರನೇ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಲು 5 ಸದಸ್ಯರು ನಾಮಿನೇಟ್ ಆಗಿದ್ದಾರೆ. ಕಳೆದ ವಾರ ಮನೆಯಿಂದ ಹೊರ ಹೋಗುವ ಮುನ್ನ ಚೈತ್ರ ವಾಸುದೇವನ್ ನೇರವಾಗಿ ನಾಮಿನೇಟ್ ಮಾಡಿದ್ದ ವಾಸುಕಿ ವೈಭವ್, ಮನೆಯ ಸದಸ್ಯರಿಂದ ನಾಮಿನೇಟ್ ಆದ ಚಂದನಾಚಾರ್, ಪ್ರಿಯಾಂಕಾ, ರಾಜು ತಾಳಿಕೋಟೆ ಮತ್ತು ರಶ್ಮಿ ಈ ವಾರ ಡೇಂಜರ್ ಝೋನ್ ನಲ್ಲಿದ್ದಾರೆ. ಕಳೆದ ವಾರ ಎಲಿಮಿನೇಷನ್ ನ ಕೊನೆಯವರೆಗೆ ಬಂದು ಅಂತಿಮ ಹಂತದಲ್ಲಿ ಸೇಫ್ ಆಗಿದ್ರು ಚಂದನಾಚಾರ್. ಈ ವಾರವೂ ಅವರು ನಾಮಿನೇಟ್ ಆಗಿದ್ದಾರೆ. ಕಿಚನ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇರೋದು ಚಂದನ್ಗೆ ಪ್ಲಸ್ ಮತ್ತು ಮೈನಸ್ ಎರಡೂ ಆಗ್ತಾ ಇದೆ. ಮೊದಲು ಚೈತ್ರ ಕೋಟೂರು ಜೊತೆ ಆಪಲ್ ಜಗಳ, ಈ ವಾರ ಶೈನ್ ಜೊತೆ ಸಾರಿನ ವಿಚಾರದ ಜಗಳ. ಮನೆಯ ಸದಸ್ಯರಲ್ಲಿ ಚಂದನ್ ಬಗ್ಗೆ ಬ್ಯಾಡ್ ಒಪಿನಿಯನ್ ಮೂಡಿಸಿದ್ದು ತೆರೆ ಮೇಲೆ ಕಾಣಿಸಿದೆ. ಆದ್ರೆ ಅವೇ ವಿಚಾರಗಳು ಅವರನ್ನ ಲೈಮ್ ಲೈಟ್ ಗೆ ತಂದು ನಿಲ್ಲಿಸಿವೆ. ಕಳೆದ ಶನಿವಾರ ಸುದೀಪ್ ಹೇಳಿದಂತೆ ಬುದ್ಧಿವಂತಿಕೆಯಿಂದ ಬಿಗ್ ಬಾಸ್ ಆಟ ಆಡ್ತಿದ್ದವರು ವಾಸುಕಿ ವೈಭವ್. ಸಾಮಾನ್ಯ ನಾಮಿನೇಷನ್ ಆಗಿದ್ರೆ ಅವರು ನಾಮಿನೇಟ್ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಆದ್ರೆ ಚೈತ್ರ ವಾಸುದೇವನ್ ನೇರ ನಾಮಿನೇಟ್ ಮಾಡಿದ್ರಿಂದ ರಿಸ್ಕ್ ಝೋನ್ಗೆ ಬಂದು ನಿಲ್ಲುವಂತಾಯ್ತು. ಆದ್ರೂ ಕಳೆದ ಮೂರು ವಾರಗಳಿಂದ ವಾಸುಕಿ ಪರ್ಫಾರ್ಮೆನ್ಸ್ ನೋಡ್ತಿದ್ರೆ ಅವರು ಇನ್ನೂ ಕೆಲ ವಾರ ಮನೆಯಲ್ಲಿರೋ ಸಾಧ್ಯತೆಯೇ ಹೆಚ್ಚು. ಸೋಮಾರಿತನವೇ ಶಾಪವಾಗಿ ನಾಮಿನೇಟ್ ಆದವರು ಪ್ರಿಯಾಂಕಾ. ಆದ್ರೆ ನಾಮಿನೇಟ್ ಆದ್ಮೇಲೆ ಪ್ರಿಯಾಂಕಾ ಫುಲ್ ಆಕ್ಟಿವ್ ಆಗಿದ್ದಾರೆ. ಸ್ಕ್ರೀನ್ ಪ್ರೆಸೆನ್ಸ್ ಗೆ ಅವಕಾಶ ಸಿಕ್ಕಾಗ್ಲಿಲ್ಲ, ಚೆನ್ನಾಗಿ ಬಳಸ್ಕೊಳ್ತಿದ್ದಾರೆ. ಅಗ್ನಿಸಾಕ್ಷಿಯ ವಿಲನ್ ಗೆ ಈ ವಾರದ ಪರ್ಫಾರ್ಮೆನ್ಸ್ ಪ್ಲಸ್ ಆಗೋ ಸಾಧ್ಯತೆಯೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೀರಿಯಸ್ನೆಸ್ ಇಲ್ಲ ಅನ್ನೋ ಕಾರಣಕ್ಕೆ ನಾಮಿನೇಟ್ ಆದವರು ರಾಜು ತಾಳಿಕೋಟೆ. ಈಗೀಗ ಅವರು ಸೀರಿಯಸ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಕುರಿ ಪ್ರತಾಪ್ ಮತ್ತು ಪ್ರಿಯಾಂಕಾ ಜೊತೆಯೇ ಹೆಚ್ಚಾಗಿ ಕಾಲ ಕಳೆದ್ರು, ಅವಶ್ಯಕತೆ ಇದ್ದಾಗ ಇತರರ ಜೊತೆಗೂ ಬೆರೆತಿದ್ದಾರೆ. ಇವರ ಜೊತೆಗೆ ನಾಮಿನೇಟ್ ಆದವರು ರಶ್ಮಿ. ಕಳೆದ ವಾರದ ಕ್ಯಾಪ್ಟನ್ಸಿಯೇ ಅವರಿಗೆ ಶಾಪವಾಗಿ ಬಿಟ್ಟಿತ್ತು. ಕ್ಯಾಪ್ಟನ್ ಆಗಿದ್ದಾಗ ತೆಗೆದುಕೊಂಡ ಕೆಲವು ನಿರ್ಧಾರಗಳನ್ನ ವಿರೋಧಿಸಿದ ಕೆಲವರು ಅವರನ್ನ ನಾಮಿನೇಟ್ ಮಾಡಿದ್ರು. ನಾಮಿನೇಟ್ ಆದ್ಮೇಲೂ ರಶ್ಮಿ ಮನೆಯ ಇತರ ಸದಸ್ಯರ ಜೊತೆ ಬೆರೆತದ್ದು ಕಡಿಮೆನೆ. ಅವರೇ ಕ್ಯಾಮ್ರಾ ಮುಂದೆ ಬಂದು ನನಗೆ ಮನೆಯಲ್ಲಿ ಫ್ರೆಂಡ್ಸ್ ಇಲ್ಲ ಅಂತ ಹೇಳಿದ್ದೆ, ಅದಕ್ಕೆ ಎಕ್ಸಾಂಪಲ್. ಮೂರು ವಾರ ಕಳೆಯೋದ್ರೊಳಗೆ ಪ್ರತಿಯೊಬ್ಬರು ತಮಗೆ ಕಂಫರ್ಟೇಬಲ್ ಆಗುವ ಗ್ರೂಪ್ಗಳಲ್ಲಿ ಸೆಟಲ್ ಆದ್ರೆ ರಶ್ಮಿ ಮಾತ್ರ ಇನ್ನೂ ಒಬ್ಬಂಟಿಯಾಗಿ ಇದ್ದಾರೆ. ಅದೇ ಅವರ ಪಾಲಿಗೆ ಮೈನಸ್ ಆಗೋ ಸಾಧ್ಯತೆ ಇದೆ. ಚಂದನ್, ವಾಸುಕಿ ವೈಭವ್, ಪ್ರಿಯಾಂಕಾ, ರಾಜು ತಾಳಿಕೋಟೆ ಮತ್ತು ರಶ್ಮಿ ಈ ಐವರಲ್ಲಿ ಶನಿವಾರ ಯಾರ ಬಾಲಿಗೆ ಟಫ್ ಟೈಮ್ ಆಗಲಿದೆ ಅಂತ ನೋಡೋದಾದ್ರೆ ನಮ್ಮ ಅನಾಲಿಸಿಸ್ ಪ್ರಕಾರ ರಶ್ಮಿ ಅವರಿಗೆ ಈ ವಾರ ಟಫ್ ಟೈಮ್ ಆಗೋ ಸಾಧ್ಯತೆಯೇ ಹೆಚ್ಚಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ.